ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಾನಸ ನಂಜನಗೂಡು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಂಜನಗೂಡು ತಾಲೂಕು ಹೆಡತಲೆ ಗ್ರಾಮದ ಸಿದ್ದಮ್ಮ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದಿದೆ ಕಳೆದ ಐದು ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ಮನೆಯಲ್ಲಿದ್ದ ದವಸ ಧಾನ್ಯಗಳು ಹಾಳಾಗಿ ಮಲಗಲು ಜಾಗವಿಲ್ಲದೆ ಶೌಚಾಲಯದಲ್ಲಿ ಮಲಗುವ ಸ್ಥಿತಿ ನಿರ್ಮಾಣವಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ್ ಅವರು ಸಿದ್ದಮ್ಮನ ಪರಿಸ್ಥಿತಿಯನ್ನು ಕಂಡು ಆಕ್ರೋಶಗೊಂಡು ಪ್ರಧಾನಮಂತ್ರಿಗಳು ಮನೆ ಮನೆಯಲ್ಲೂ ತ್ರಿರಂಗಧ್ವಜ ಹಾರಿಸಬೇಕು ಎಂದು ಸಂದೇಶ ಸಾರುತ್ತಾರೆ ಆದರೆ ಮಹಿಳೆ ಮನೆಯನ್ನು ಕಳೆದುಕೊಂಡು ಶೌಚಾಲಯದಲ್ಲಿ ಮಲಗುತ್ತಿದ್ದಾರೆ ಈ ಮಹಿಳೆ ಎಲ್ಲಿ ತ್ರಿರಂಗ ಧ್ವಜ ಹಾರಿಸುವುದು ಎಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ನರೇಂದ್ರ ಮೋದಿಯವರು ಬಂಡವಾಳಶಾಹಿಗಳು ಲಕ್ಷಾಂತರ ಕೋಟಿ ಸಾಲವನ್ನು ಮನ್ನಾ ಮಾಡುತ್ತದೆ ಮನ್ನಾ ಮಾಡಿದ ಸಾಲದಲ್ಲಿ ಅರ್ಧದಷ್ಟು ಹಣವನ್ನು ಗ್ರಾಮಗಳಿಗೆ ವಿನಿಯೋಗ ಮಾಡಿದರೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು ನಂತರ ಮಾತನಾಡಿದ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಹಿಮಾವು ರಘು ಮಳೆಗೆ ಮನೆ ಕುಸಿದಿದ್ದು ದವಸ ಧಾನ್ಯಗಳು ಹಾಳಾಗಿವೆ ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಮಹಿಳೆ ನೆರವಿಗೆ ನಿಲ್ಲಬೇಕು ತಾತ್ಕಾಲಿಕವಾಗಿ ಪರಿಹಾರ ಬಿಡುಗಡೆ ಮಾಡಿ ಇವರಿಗೆ ಒಂದು ಮನೆ ಮಂಜೂರು ಮಾಡಿಕೊಡಬೇಕು ತಾಲೂಕಿನಾದ್ಯಂತ ಸಾವಿರಾರು ಮನೆಗಳು ಮಳೆಗೆ ಹಾನಿಯಾಗಿವೆ ಆಗಿದೆ ಆದರೆ ಅಧಿಕಾರಿಗಳು ಕೆಲವೇ ಕೆಲವು ಮನೆಗಳು ಹಾನಿಯಾಗಿದೆ ಎಂದು ಹೇಳುತ್ತಿದ್ದಾರೆ ಸರಿಯಾದ ರೀತಿ ಸಮೀಕ್ಷೆ ನಡೆಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದೆ ನಡೆಸಿದ ತಾಲೂಕು ದಂಡಾಧಿಕಾರಿಗಳು ಸಿದ್ದಮ್ಮನಿಗೆ ಅಗತ್ಯವಾದ ವಸ್ತುಗಳ ಖರೀದಿಗೆ ಹತ್ತು ಸಾವಿರ ಚೆಕ್ ಹಾಗೂ ಮನೆ ನಿರ್ಮಿಸಿಕೊಳ್ಳಲು ಐದು ಲಕ್ಷ ಸರ್ಕಾರದಿಂದ ಪರಿಹಾರ ನೀಡಲಾಗುವುದು ನಾಳೆ ತಾತ್ಕಾಲಿಕವಾಗಿ ತೊಂಬತ್ತೈದು ಸಾವಿರ ಚೆಕ್ ನೀಡಲಾಗುವುದು ಇನ್ನುಳಿದಂತೆ ಮನೆ ನಿರ್ಮಾಣವಾಗುತ್ತಿದ್ದಂತೆ ಹಂತ ಹಂತವಾಗಿ ನೀಡಲಾಗುವುದು ಎಂದು ಹೇಳಿದ್ದಾರೆ ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ರೈತ ಮುಖಂಡರು ಹಾಜರಾಗಿದ್ದರು ಧರಣಿ ಗರ್ಜನೆ ನ್ಯೂಸ್ ಕುಮಾರ್ ನಂಜನ್ಗೋಡ್ ಒಂದು ವಾರದಿಂದನೂ ಕೂಡ ಸತತವಾಗಿ ಮಳೆ ಬೀಳ್ತಾ ಇದೆ ಮತ್ತು ತಾಲೂಕಿನ ಎಲ್ಲ ಕಡೆ ಕೂಡ ಮನೆಗಳು ಕೂಡ ಶಿಥಿಲ ಆಗಿ ಬಹಳಷ್ಟು ಜನ ತೊಂದರೆ ಆಗಿದೆ ಸೊ ಈ ಊರಿನಲ್ಲಿ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಮನೆ ಹಾನಿಯಾಗಿರೋದು ಈ ಊರಿನಲ್ಲಿ ನಮ್ಗೊಂದು ಹದಿನಾರು ಹದಿನೇಳು ವರದಿ ವರದಿಯಾಗಿತ್ತು ಇದು ಒಂದು ಊರಿನಲ್ಲಿ ಇಷ್ಟೊಂದು ಮನೆ ಹಾನಿ ಅಂತೇಳಿ ಖುದ್ದು ಪರಿಶೀಲನೆ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಇವತ್ತು ನಾವು ಇವತ್ತು ಸಿದ್ದಮ್ಮ ವೈಫ್ ಆಫ್ ಲೇಟ್ ಹನುಮಂತ್ ನಾಯ್ಕ ಅವ್ರ ಮನೆ ಮುಂದೆ ಇದ್ವಿ ಈಗ ನಿಮ್ಮೆಲ್ಲರೂ ಗೊತ್ತು ಸಂಪೂರ್ಣವಾಗಿ ಮನೆ ನಾಶ ಆಗಿದೆ ಸರ್ಕಾರದ ಆದೇಶದಂತೆ ಅವ್ರಿಗೆ ಈಗ ದವಸ ಧಾನ್ಯ ತಗೊಳ್ಳೋದಕ್ಕೆ ಮತ್ತು ಪಾತ್ರೆ ತಗೊಳ್ಳೋದಕ್ಕೆ ಹತ್ತು ಸಾವಿರ ರೂಪಾಯಿ ಮತ್ತು ತೊಂಬತ್ತೈದು ಸಾವಿರ ರೂಪಾಯಿನ ಈ ಕೂಡಲೇ ನಾನು ಅವ್ರಿಗೆ ಚೆಕ್ ಕೊಡ್ತಾಯಿದ್ದೀನಿ